ಶೇಖರ ಇವತ್ತು ನಾನು ನಿಮಗೆ ಚೀಸ್ ಕಾರ್ನ್ ಟೋಸ್ಟ್ ಅಥವಾ ಚೀಸ್ ಚಿಲ್ಲಿ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡೋಣ. ಕೊಂಡಾಗಿದೆ ಬಟರ್ ಅಪ್ಲೈ ಮಾಡೋಣ ಕೆಳಗಡೆ. ಬಟರ್ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಗ್ರಿಲ್ಲರಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕದು. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಕೆಚಪ್ ಜೊತೆಗೆ